ಹಾಯ್ ಎಲ್ಲರಿಗೂ ನಮಸ್ಕಾರ ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ ಇವತ್ತು ನಿಮಗೆ ಅಪ್ಪೀಸ್ ಕುಕ್ಕರಿಯಲ್ಲಿ ಒಂದು ಮಸಾಲಾ ಕಡುಬು ರೆಸಿಪಿ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನೀಗಾಗಲೇ ಹೇಳಿದೆ ಕಡುಬು ರೆಸಿಪಿ ಮಸಾಲಾ ಕಡುಬು ಮಾಡುವುದು ಹೇಗೆ ಅಂತ ಹೇಳಿ ಅಂದ್ರೆ ಒಗ್ಗರಣೆ ಕಡುಬು ಅಂತಾನೂ ಕರಿಬಹುದು ನೀವು ಬೇಕಾದ್ರೆ ತುಂಬಾ ಸಿಂಪಲ್ ಆದ್ರೆ ತಿನ್ನೋದಕ್ಕೆ ಮಾತ್ರ ಅದ್ಭುತ ಟೇಸ್ಟ್ ಕೊಡುತ್ತೆ ಈ ಕಡುಬು ಬನ್ನಿ ಹಾಗಾದ್ರೆ ಇನ್ಯಾಕ್ತರ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಮೊದಲಿಗೆ ಅಕ್ಕಿ ಅಕ್ಕಿನ ನೀಟಾಗಿ ಒಂದು 3-4 ಟೈಮ್ಸ್ ತೊಳೆದುಬಿಟ್ಟು ಇದನ್ನ 3 ಅವರ್ಸ್ ನೆನೆಸಿಟ್ಟಿದೆ ಆಲ್ರೆಡಿ ನೆಂದಿದೆ ಅಕ್ಕಿ ಇದನ್ನ ಏನು ಮಾಡ್ಕೋಬೇಕು ಅಂತ ಅಂದ್ರೆ ಜಾರಿಗೆ ಹಾಕೋಬೇಕಾಗಿ ಅಕ್ಕಿನ ಅಕ್ಕಿ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿ ಹಾಕುತ್ತಾ ಇದೀನಿ ಕಡುಬಿಗೆ ಯಾವ ಹದದಲ್ಲಿ ಬೇಕೋ ಆ ರೀತಿಯಾಗಿ ರುಬ್ಕೊಬೇಕು ತುಂಬಾ ನುಣ್ಣುಗಾಗಿನೂ ರುಬ್ಕೋಬಾರ್ದು ತರಿತರಿಯಾಗಿನೂ ರುಬ್ಕೊಬಾರ್ದು ಮೀಡಿಯಂ ಆಗಿ ರುಬ್ಕೋಬೇಕು ಅಕ್ಕಿ ಮತ್ತೆ ಕಾಯಿನ ರುಬ್ಕೊಂಡಿದ್ದೀನಿ ನೋಡಿ ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕು ಇಷ್ಟು ಸಾಕು ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಒಂದು 4 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಒಗ್ಗರಣೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ಕೊಳ್ಳೋದು ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನ ಬೇಳೆ ಹೆಸರು ಬೇಳೆ ಒಂದು 3 ಕೆಂಪು ಮೆಣಸು ಪೀಸ್ ಮಾಡಿ ಹಿಂಗೆ ಹಾಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕ್ಕ ಹೆಚ್ಚಿಟ್ಕೊಂಡ ಕರಿಬೇವಿದೆ ಕರಿಬೇವಿನ ಎಲೆನ ಹಾಕೊಬೇಕು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಏನು ಮಾಡ್ಕೋಬೇಕು ಅಂತಂದರೆ ಹಿಟ್ಟಿನ ರುಬ್ಬು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋಬೇಕು ಈ ರೀತಿಯಾಗಿ ಹಾಕೋಬೇಕು ಉರಿ ನಿಧಾನಕ್ಕಿರಲಿ ಲೋ ಫ್ಲೇಮಲ್ಲಿರಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಹಿಂಗೆ ತಿರ್ಸ್ಕೊತಾ ಬರಬೇಕು ತಳ ಹಿಡಿಯೋದಕ್ಕೆ ಬಿಡಬಾರ್ದು ಚಿಕ್ಕ ಉರಿನೇ ಇರಲಿ ಚೂರು ಬಿಟ್ಟರು ನೀವು ತಳ ಬೇಗನೆ ಹಿಡಿದ್ಬಿಡುತ್ತೆ ನಾನ್ ಸ್ಟಿಕ್ ಏನಾದರೂ ಪಾತ್ರೆ ಯೂಸ್ ಮಾಡಿದರೆ ನಿಮಗೆ ಅದು ತಳ ಹಿಡಿಯಲ್ಲ ಸುಡಲ್ಲ ಬೇರೆ ಪಾತ್ರೆಗಳೇನಾದರೂ ನೀವು ತಿರ್ಸೋದೇನಾದರೂ ಸ್ವಲ್ಪ ಮಿಸ್ ಆದರೂ ಅಡಿ ಹಿಡಿಯುತ್ತೆ ಅಂದರೆ ತಳ ಹಿಡಿಯುತ್ತೆ ನಿಧಾನಕ್ಕೆ ಹಿಟ್ಟು ನೋಡಿ ಗಟ್ಟಿಯಾಗ್ತಾ ಬರ್ತಾ ಇದೆ ಕಡುಬು ಉಂಡೆ ಕಟ್ಟೋದಕ್ಕೆ ಎಷ್ಟು ಗಟ್ಟಿ ಬೇಕು ಅಷ್ಟು ಹಿಟ್ಟನ್ನ ಹದ ಮಾಡ್ಕೋಬೇಕು ಕಡುಬು ಉಂಡೆ ಕಟ್ಟೋದಕ್ಕೆ ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿನ ಮಾಡ್ಕೋಬೇಕು ನಿಧಾನಕ್ಕೆ ನೋಡಿ ಗಟ್ಟಿ ಆಗ್ತಾ ಬರ್ತಿದೆ ಇದು ಒಗ್ಗರಣೆಗೆ ಮೆಣಸು ಹಾಕಿರ್ತೀವಲ್ಲ ಕೆಂಪು ಮೆಣಸು ಅದ್ರ ರಸ ಎಲ್ಲ ಬಿಡ್ತಾ ಬರುತ್ತೆ ಅವಾಗ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಗಟ್ಟಿ ಹಾಕಬೇಕು ನೋಡಿ ಇಷ್ಟು ಗಟ್ಟಿ ಆಗ್ತಾ ಬರುತ್ತೆ ಹಿಟ್ಟು ರೆಡಿಯಾಗಿದೆ ಕಡುಬಿಗೆ ಬೇಕಾದಂತಹ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕಡುಬು ಉಂಡೆ ಕಟ್ಟೋಕ್ಕಿಂತ ಮುಂಚೆ ಒಂದು ಸರ್ಕೋಲಿಗೆ ನೀರು ಹಾಕಿಟ್ಟಿದ್ದೀನಿ ಅದು ಬಿಸಿ ಆಗಬೇಕು ಈ ರೀತಿ ಸ್ವಲ್ಪ ಹಿಟ್ಟನ್ನು ಇದಕ್ಕೆ ಹಾಕ್ಕೋಬೇಕು ಈ ರೀತಿ ಹದ ಮಾಡ್ಕೋಬೇಕು ಇದು ಹಿಟ್ಟು ರೆಡಿಯಾಗಿದೆ ಇದನ್ನು ನಮಗೆ ಯಾವ ಹದದಲ್ಲಿ ಬೇಕು ಆ ಹದದಲ್ಲಿ ಇದನ್ನ ಉಂಡೆ ಕಟ್ತಾ ಬರಬೇಕು ಹಿಂಗೆ
ओके कडबू उंडे कट्टी रेडी आगिदे इदन्न इवाग नानु बेयोदक्के इड्ता इदीनि इदागले नानु नीर हाकि नीर बिसिगिट्टिदे निमगे हेळ्दे अल्वा इवाग इदक्के कडबुन्न हाक्ता बरोण टेस्ट अंतु ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮತ್ತೆ ನೀವು ಪದೇ ಪದೇ ಇದನ್ನ ಮಾಡೇ ಮಾಡ್ತೀರಾ ಓಕೆ ಮುಚ್ಚಳನ್ನ ಮುಚ್ಚಿಡ್ತಾ ಇದೀನಿ ಒಂದು 15 ಮಿನಿಟ್ಸ್ ಇದು ಬೆಂದ್ರೆ ಸಾಕು ಎಸ್ ಇವಾಗ ಕಡು ಬೆಂದಿದ್ಯಾ ಅಂತ ಹೇಳಿ ನೋಡೋಣ ಬೆಂದಿದೆ ಕಡುಬು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಅದೇ ರೀತಿಯಾಗಿ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿದೆ ಒಂದೊಂದೇ ಆಗಿ ಪ್ಲೇಟಿಗೆ ನಾನು ಹಾಕೊಳ್ತೀನಿ ಸಕ್ಕತ್ತಾಗಿ ಬಂದಿದೆ ಇದಕ್ಕೆ ಸೈಡ್ ಆಗಿ ಚಟ್ನಿ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಸೈಡ್ಸ್ ಗೆ ಬೇರೆ ಬೇಕಾದರೂ ಮಾಡ್ಕೊಬಹುದು ನಾನ್ ವೆಜ್ ಇದ್ರೂ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಲೇಬೇಕು ಮಾಡಿ ಹೇಗ್ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ